ನಿಮಗೆ ಯಾವ ಪ್ರಾಣಿ ಇಷ್ಟ ಅನ್ನೋದರ ಮೇಲೆ ನಿಮ್ಮ ವ್ಯಕ್ತಿತ್ವವನ್ನು ಹೇಳಬಹುದಂತೆ ಮನುಷ್ಯನ ಗುಣಲಕ್ಷಣಗಳನ್ನು ಹಲವಾರು ಬಗೆಯಲ್ಲಿ ತಿಳಿದುಕೊಳ್ಳಬಹುದಾಗಿದ್ದು ನಿಮ್ಮ ಮೆಚ್ಚಿನ ಪ್ರಾಣಿಗಳ ಮೂಲಕ ಕೂಡ ತಿಳಿದುಕೊಳ್ಳಬಹುದು ಎಂದು ಪ್ರಾಣಿ ಪ್ರಪಂಚ ಹೇಳುತ್ತದೆ ನೀವು ಇಷ್ಟಪಡುವ ಪ್ರಾಣಿ ನಿಮ್ಮ ಸ್ವಭಾವ ಹಾಗೂ ನಿಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಒಬ್ಬ ವ್ಯಕ್ತಿ ಯಾವುದಾದರೂ ಪ್ರಾಣಿಯನ್ನು ಇಷ್ಟಪಡುತ್ತಾರೆ ಎಂದರೆ ತನ್ನ ವ್ಯಕ್ತಿತ್ವಕ್ಕೆ ಆ ಪ್ರಾಣಿ ಹೊಂದಿಕೆಯಾಗುತ್ತದೆಯೇ ಎಂಬುದನ್ನು ಮೊದಲು ಯೋಚಿಸುತ್ತಾರೆ ತನ್ನ ವ್ಯಕ್ತಿತ್ವಕ್ಕೆ ಸರಿಹೊಂದುವ ಪ್ರಾಣಿ ಪಕ್ಷಿಗಳನ್ನೇ ಅವರು ಆರಿಸುತ್ತಾರೆ ವ್ಯಕ್ತಿಯ ಗುಣ ಸ್ವಭಾವ ಆತನ ಅಭಿಪ್ರಾಯಗಳು ವ್ಯಕ್ತಿತ್ವ ಆತನಿಗಿರುವ ಮಾನಸಿಕ ಮತ್ತು ದೈಹಿಕ ಶಕ್ತಿ ಸಾಮರ್ಥ್ಯ ಇದೆಲ್ಲ ಅಂಶಗಳನ್ನು ಈ ಪ್ರಾಣಿಗಳ ಮೂಲಕವೇ ತಿಳಿದುಕೊಳ್ಳಬಹುದಾಗಿದೆ ಇಂದಿನ ವಿಡಿಯೋದಲ್ಲಿ ನೀವು ಇಷ್ಟಪಡುವ ಪ್ರಾಣಿಗಳು ಹೇಗೆ ನಿಮ್ಮ ಸ್ವಭಾವವನ್ನು ಬಹಿರಂಗಪಡಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಆನೆ ನೀವು ಮೆಚ್ಚುವ ಪ್ರಾಣಿ ಆನೆಯಾಗಿದ್ದರೆ ನಿಮ್ಮ ಬುದ್ಧಿವಂತಿಕೆ ಪ್ರಾಮಾಣಿಕತೆ ಹಾಗೂ ನಿಮಗಿರುವ ಆಂತರಿಕ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಆನೆಯು ದೈತ್ಯಕಾರವಾಗಿದ್ದರೂ ಅದರ ಸ್ವಭಾವ ಅದಕ್ಕಿರುವ ತೀಕ್ಷ್ಣತೆ ಚಾಣಾಕ್ಷತನವನ್ನು ಸೂಚಿಸುತ್ತದೆ ನಿಮ್ಮ ಈ ರೀತಿಯ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅದಕ್ಕೆ ಸರಿಹೊಂದುವ ಪ್ರಾಣಿಯನ್ನು ನೀವು ಆಯ್ಕೆ ಮಾಡಿಕೊಂಡಿರುತ್ತೀರಿ ಆನೆ ಗಾಂಭೀರ್ಯತೆಗೂ ಹೆಸರುವಾಸಿಯಾಗಿದ್ದು ಧೀಮಂತ ನಡಿಗೆ ಗಜ ಗಾಂಭೀರ್ಯತೆ ಅದನ್ನು ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿಸುತ್ತದೆ ಆನೆಯಂತೆ ನೀವು ಕೂಡ ಗಾಂಭೀರ್ಯ ಹಾಗೂ ಧೀಮಂತತೆಗೆ ಹೆಸರುವಾಸಿಯಾಗಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತದೆ ಎರಡು ಕೋತಿ ಕೋತಿಯನ್ನು ಇಷ್ಟಪಡುವ ಜನರು ಯಾವಾಗಲೂ ವಿನೋದದ ಹಾಗೂ ಕುತೂಹಲ ಪ್ರವೃತ್ತಿ ಉಳ್ಳವರಾಗಿರುತ್ತಾರೆ ಹೀಗಾಗಿ ಅವರು ಜೀವನವನ್ನು ಬಿಂದಾಸ್ ಆಗಿ ಕಳೆಯುತ್ತಾರೆ ಹೊಸ ಸಾಧನೆ ಹಾಗೂ ಹೊಸ ಹೊಸ ಪ್ರಯೋಗಗಳನ್ನು ಅವರು ಜೀವನದಲ್ಲಿ ಕೈಗೊಳ್ಳುತ್ತಲೇ ಇರುತ್ತಾರೆ ಕೋತಿ ಕೂಡ ತನ್ನ ಜೀವನದಲ್ಲಿ ಎತ್ತರಕ್ಕೆ ಏರುತ್ತಾ ಚಿಗೆಯುತ್ತಾ ಸಾಹಸಗಳನ್ನು ಮಾಡುತ್ತಿರುತ್ತದೆ ಅಂತೆಯೇ ಈ ಪ್ರಾಣಿಯನ್ನು ಇಷ್ಟಪಡುವ ವ್ಯಕ್ತಿ ಕೂಡ ಅದರಂತೆ ಸಾಹಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಜೀವನವನ್ನು ಉಲ್ಲಾಸಮಯವಾಗಿ ಕಳೆಯುವ ನಿಮ್ಮ ಸ್ವಭಾವವನ್ನು ಇದು ತಿಳಿಸುತ್ತದೆ ಆರಾಮವಾಗಿ ಹೆಚ್ಚು ಚಿಂತೆ ಇಲ್ಲದೆ ನೀವು ಕಳೆಯಲು ಬಯಸುತ್ತೀರಿ ಎಂಬುದು ಇದರಿಂದ ತಿಳಿಯುತ್ತದೆ ಮೂರು ದನ ನೀವು ದನ ಇಲ್ಲವೇ ಆಕಳನ್ನು ಇಷ್ಟಪಡುತ್ತೀರಿ ಎಂದಾದಲ್ಲಿ ನಿಮ್ಮ ಶಾಂತ ಹಾಗೂ ಪೋಷಣೆಯ ಸ್ವಭಾವವನ್ನು ಇದು ಉಲ್ಲೇಖಿಸುತ್ತದೆ ನೀವು ಸರಳತೆಯನ್ನು ಹೆಚ್ಚು ಮೆಚ್ಚುತ್ತೀರಿ ಎಂಬುದನ್ನು ಇದು ತಿಳಿಸುತ್ತದೆ ಹಾಗೂ ಆತ್ಮೀಯರೊಂದಿಗೆ ಗಾಢವಾದ ಬಾಂಧವ್ಯವನ್ನು ಬೆಸೆದುಕೊಂಡಿರುತ್ತೀರಿ ಎಂಬುದನ್ನು ಇದು ಸಂಕೇತಿಸುತ್ತದೆ ಹಸು ಸಾಧು ಸ್ವಭಾವದ ಪ್ರಾಣಿಯಾಗಿತ್ತು ನಿಮ್ಮ ಗುಣ ಕೂಡ ಸಾಧು ಸ್ವಭಾವತ್ತು ಎಂಬುದನ್ನು ಇದರಿಂದ ತಿಳಿದುಕೊಳ್ಳಬಹುದು ದನದಂತಹ ಮುಗ್ಧ ಸ್ವಭಾವ ಪರರಿಗೆ ಒಳ್ಳೆಯದನ್ನು ಬಯಸುವ ಗುಣ ಇದರಿಂದ ತಿಳಿದುಬರುತ್ತದೆ ದನವು ತನ್ನ ಉತ್ಪನ್ನಗಳಿಂದ ಮನುಕುಲದ ಅಭಿವೃದ್ಧಿಯನ್ನು ಬಯಸುತ್ತದೆ ಹಾಗೆಯೇ ನೀವು ಕೂಡ ಇತರರ ಉನ್ನತಿಗೆ ಶ್ರಮಿಸುವವರು ಎಂಬುದನ್ನು ಇದು ಸೂಚಿಸುತ್ತದೆ ನಾಲ್ಕು ಹುಲಿ ಹುಲಿಯು ನಿರ್ಭಯತೆ ಹಾಗೂ ಭಯವಿಲ್ಲದೆ ಸ್ವತಂತ್ರವಾಗಿ ಸಂಚರಿಸುವ ಪ್ರವೃತ್ತಿಯುಳ್ಳ ಪ್ರಾಣಿಯಾಗಿದೆ ನೀವು ಹುಲಿಯನ್ನು ಮೆಚ್ಚುತ್ತೀರಿ ಎಂದಾದಲ್ಲಿ ಹುಲಿಯ ಅದೇ ಸ್ವಭಾವವನ್ನು ನೀವು ಹೊಂದಿರುತ್ತೀರಿ ಎಂಬುದು ಇದರರ್ಥವಾಗಿದೆ ನಿಮ್ಮ ವ್ಯಕ್ತಿತ್ವ ಅತ್ಯಂತ ಶಕ್ತಿಯುತವಾದುದು ಎಂಬುದು ಇದರಿಂದ ತಿಳಿಯುತ್ತದೆ ಹುಲಿಯಂತಹ ಗಾಂಭೀರ್ಯ ಸ್ವಭಾವ ನಿಮ್ಮದು ಎಂಬುದನ್ನು ಇದು ಸೂಚಿಸುತ್ತದೆ ಯಾವುದೇ ಕೆಲಸವನ್ನು ಧೈರ್ಯದಿಂದ ಮಾಡಿ ಮುಗಿಸುತ್ತೀರಿ ಎಂಬುದನ್ನು ಇದು ಉಲ್ಲೇಖಿಸುತ್ತದೆ ಐದು ನಾಯಿ ನಾಯಿಯು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಾಗಿದೆ ನಿಷ್ಠಾವಂತ ಪ್ರಾಣಿ ಎಂಬ ಹೆಸರು ನಾಯಿಗಿದೆ ನಾಯಿ ನಿಮಗೆ ಇಷ್ಟ ಎಂದಾದಲ್ಲಿ ನಾಯಿಯ ಅದೇ ನಿಷ್ಠೆ ಹಾಗೂ ಸ್ನೇಹಪರತೆ ನಿಮ್ಮಲ್ಲಿದೆ ಎಂಬುದು ಇದರರ್ಥವಾಗಿದೆ ನಾಯಿ ಹೇಗೆ ಅನ್ನ ಹಾಕಿದ ಮನೆಗೆ ನಿಷ್ಠೆಯಿಂದ ಇರುತ್ತದೆಯೋ ಅಂತೆಯೇ ನೀವು ಸಹಾಯ ಮಾಡಿದ ವ್ಯಕ್ತಿಗಳನ್ನು ಮರೆಯುವುದಿಲ್ಲ ಕೃತಜ್ಞ ವ್ಯಕ್ತಿಗಳಾಗಿರುತ್ತೀರಿ ಹಾಗೂ ಇತರರಿಗೆ ನೆರವನ್ನು ನೀಡುವ ಸ್ವಭಾವ ನಿಮ್ಮದಾಗಿರುತ್ತದೆ ಎಂಬುದನ್ನು ಇದು ತಿಳಿಸುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು